ಜಯರಾಮ್ ಸರ್, ನೀವು ಲಡ್ಡು ಸಿಂಗ್ ಸರ್ನ ಕರ್ಕೊಂಬನ್ನಿ, ನಾನು ಅವ್ರನ್ನ ತಡಿತೀನಿ. ಈ ರಸ್ತೆಗೆ ಕಡ್ಡ ಹಾಕಿದ್ಯಾ? ಸೈಕಲ್ ತೆಗಿಬೇಗ. ಮಗು ಅಂತ ಕರಿಬೇಡಿ ಅಂಕಲ್. ಅಲೌ ಮೀ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್, ಐ ಆಮ್ ಶಿವ. ನೀವು ಸಿಗ್ನಲ್ ಬ್ರೇಕ್ ಮಾಡಿದ್ರಿ, ಆಕ್ಸಿಡೆಂಟ್ ಮಾಡಿದ್ರಿ, ನಡೀರಿ ಪೊಲೀಸ್ ಸ್ಟೇಷನ್ಗೆ, ನಡೀರಿ. ಇವಾಗ ಬರ್ಲಿಲ್ಲ ಅಂದ್ರೆ ನೀನ್ ಏನ್ ಮಾಡ್ತೀಯಾ? ಹೇ ರಾಜೀವ್, ಸ್ವಲ್ಪ ಸರಿ ಮಾಡಿ. ಇವನ್ನ ಮಾಡ್ತೀನಿ. ನಾನು ಯಾವ್ದು ಕೆಟ್ಟೋಗಿರೋ ಮಿಷಿನ್ ಅಲ್ಲ, ನೀವು ಸರಿ ಮಾಡೋದಿಕ್ಕೆ. ಹ್ಮ್, ಚೆನ್ನಾಗಿ ಹೊಡಿತೀಯ. ನಿನ್ನ ನೆನ್ಪಿಟ್ಕೊಂಡಿರ್ತೀನಿ, ಮುಂದೊಂದ್ ದಿನ ಬೇಕಾಗ್ತೀಯ. ಹ್ಯಾಂಡ್ಸ್ ಅಪ್. ನನ್ನ ಏರಿಯಾದಲ್ಲಿ ಸಿಗ್ನಲ್ ಜಂಪ, ಆಕ್ಸಿಡೆಂಟ್ ಮಾಡಿದ್ಯಾ? ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾರಾದ್ರೂ ಸಿಗ್ನಲ್ ಜಂಪ್ ಮಾಡಿದ್ರೆ ಜನ ಹೇಳ್ತಾರೆ ಮಾಡ್ಬೇಡ, ಲಡ್ಡು ಸಿಂಗ್ ಬರ್ತಾರೆ. ಆಮೇಲೆ ಸಿಗ್ನಲ್ ಜಂಪ್ ಮಾಡೋರ್ಗೆ ಕಾರ್ ಓಡ್ಸಕ್ಕೆ ಬಿಡಲ್ಲ, ಗೊತ್ತಾ? ತುಂಬಾ ಚೆನ್ನಾಗಿ. ನಾನು ಬಾಡಿ ಮಾತ್ರ ಅಲ್ಲ, ಬಿಲ್ಡಿಂಗ್ ಕೂಡ ತಯಾರು ಮಾಡ್ತೀನಿ. ಕಾರ್ ಅನ್ನ ಡ್ರೈವರ್ ಓಡಿಸ್ತಾ ಇದ್ದ, ಅವನ ಹೆಸರು ರಾಜೀವ್. ಅವನ ಹಿಡಿದು ಏನ್ ಶಿಕ್ಷೆ ಕೊಡ್ತಿರೋ ಕೊಡಿ. ಆಮೇಲೆ ಮಗು, ನಾನ್ ನಿನ್ನ ಯಾವತ್ತೂ ಮರೆಯಲ್ಲ. ನಾನ್ ಬಾಡಿ ಮಾತ್ರ ಅಲ್ಲ, ಬಿಲ್ಡಿಂಗ್ ಕೂಡ ಮಾಡ್ತೀನಿ. ಹಾಗೆ ಬಿಲ್ಡಿಂಗ್ ಮಾಡೋರ ಬುದ್ಧಿಶಕ್ತಿ ಸಿಮೆಂಟ್ ತರ ಬಲಿಷ್ಠವಾಗಿರುತ್ತೆ. ಬಾಸ್, ಏನ್ ಮಾಡಿದ್ರಿ ನೀವು? ನಮ್ಮವ್ರನ್ನ ಹಿಡ್ಕೊಟ್ಬಿಟ್ಟಿದ್ದೀರಾ? ನಾವು ಬಾಡಿ ಮಾತ್ರ ಅಲ್ಲ, ಬಿಲ್ಡಿಂಗ್ ಕೂಡ ಮಾಡ್ತೀವಿ. ಬಾಡಿ ಮಾಡೋರು ಅವರೊಬ್ಬರೇ ಕೆಲಸ ಮಾಡ್ತಾರೆ, ಆದ್ರೆ ಬಿಲ್ಡಿಂಗ್ ಮಾಡೋರು ಎಲ್ಲರಿಂದ ಕೆಲಸ ಮಾಡಿಸ್ತಾರೆ. ಬಾಬು, ಟೆನ್ಷನ್ ಮಾಡ್ಕೋಬೇಡ, ತಿನ್ನು ಕಬಾಬು. ನಮ್ಮ ಹುಡುಗ ಇವಾಗಲೇ ಬರ್ತಾನ್ ನೋಡು. ಆದ್ರೆ ಈ ಸಿಟಿಲಿ ಇರೋ ಆ ಹುಡುಗ ಈ ಸಿಟಿನೇ ಬಿಟ್ಟು ಓಡೋಗ್ತಾನೆ. ಹುಡುಗ ಈ ಸಿಟಿನ ಬಿಟ್ಟೋಗ್ತಾನ? ಯಾಕೆ ಬಾಸ್? ಬಾಡಿನೇನೋ ನಾನು ಮನೇಲೆ ಬಿಲ್ಡ್ ಮಾಡ್ತೀನಿ, ಆದ್ರೆ ಸಿಟಿ ಮಾಡಬೇಕು ಅಂದ್ರೆ ನನಗೆ ಜಮೀನ್ ಬೇಕು. ಆ ಒಂದು ಪರ್ಫೆಕ್ಟ್ ಜಮೀನು ನನಗೆ ಬೇಕಾದ್ದು ಯಾವುದು ಅಂದ್ರೆ ಅದೇ ಇದು, ವೇದಾ ಸಿಟಿ. ಇಲ್ಲಿರೋ ಪರಿಸರ, ಮನೆಗಳು ಮತ್ತು ವಾತಾವರಣ ಬಹಳ ಕಡಿಮೆ ಸಿಟಿಲಿ ಸಿಗುತ್ತೆ. ಈ ವಿಷಯ ಎಲ್ಲ ನಿಮ್ಗೆ ಗೊತ್ತಿತ್ತ? ನಾನಿಲ್ಲಿ ಮಾಡ್ತೀನಿ ನನ್ನ ಡ್ರೀಮ್ ಸಿಟಿ. ಬಸ್, ಮಾಡಲು ಸೂಪರ್ ಆಗಿದೆ, ಆದ್ರೆ ಈ ವೇದ ಸಿಟಿನ ಹೇಗೆ ಖಾಲಿ ಮಾಡೋದು? ಭೂತಗಳ ಸಹಾಯದಿಂದ. ಏನೋ, ಭೂತಗಳ ಸಹಾಯದಿಂದ? ಭೂತಗಳ ಸಹಾಯದಿಂದ. ನನಗೆ ಭೂತಗಳ ಜೊತೆ ಫ್ರೆಂಡ್ಶಿಪ್ ಆಗೋಗಿದೆ.
ವೆರಿ ಗುಡ್, ವೆರಿ ಗುಡ್. ಇವನು ನನ್ನ ಸ್ನೇಹಿತ ವಿಜ್ಞಾನಿ ಕೋಜಿಲಾಲ್, ಹೊಸ ಫ್ರೆಂಡ್. ಬಾಸ್, ಇವ್ರನ್ನಂತೂ ನಿಜವಾದ ಭೂತ ಅನ್ಕೊಂಡು ಎದುರ್ಕೋಬಿಟ್ಟಿದ್ವಿ ನಾವು, ತುಂಬಾ ಭಯ ಆಗ್ಬಿಟ್ಟಿತ್ತು. ಹಾ, ಇದೇ ಭಯ ವೇದ ಸಿಟಿನ ಖಾಲಿ ಮಾಡುತ್ತೆ. ಯೋಚನೆ ಮಾಡಿ, ನೀವೇ ಭಯ ಬಿದ್ರಿ ಅಂದ್ಮೇಲೆ ಇನ್ನ ಸಿಟಿ ಜನರ ಪರಿಸ್ಥಿತಿ ಏನಾಗತ್ತೆ? ಅವರೆಲ್ಲ ಮಾಮೂಲಿ ಜನ, ಹೇಗ್ ಭಯ ಬಿದ್ದು ಓಡ್ತಾರೆ ಅಂದ್ರೆ ಮನೇಲಿ ಇರೋದೆಲ್ಲ ಬಿಟ್ಟು ಊರ್ ಬಿಟ್ಟು ಓಡೋಗ್ತಾರೆ ನೋಡ್ತಾ ಇರಿ. ಶಿವ, ಇದ್ದಕ್ಕಿದ್ದಂತೆ ಕುದುರೆ ಓಡ್ತಿರೋ ಶಬ್ದ ಎಲ್ಲಿಂದ ಬರ್ತಿದೆ? ಶಬ್ದ ಮುಂದಿನ ಗಲ್ಲಿಯಿಂದ ಬರ್ತಿದೆ. ಆದ್ರೆ ಇಷ್ಟೊತ್ತಲ್ಲಿ ಕುದುರೆ ಎಲ್ಲಿಂದ ಬಂತು? ಅರ್ಧ ವೇದ ಸಿಟಿನೇ ಖಾಲಿಯಾಗಿ ಹೋಗಿದೆ ನೋಡಿ. ಇಲ್ಲಿ ಸಿಟಿಲಿ ಭೂತದ ಭಯ ಎಲ್ಲರನ್ನ ಕಾಡ್ತಾ ಇದೆ. ಯಾರು ಈ ಭೂತ? ಎಲ್ಲಿಂದ ಬಂತು? ಲಡ್ಡು ಸಿಂಗ್ ಸರ್, ಈ ಭೂತದ ಕಾಟದಿಂದ ಅರ್ಧ ವೇದ ಸಿಟಿನೇ ಖಾಲಿಯಾಗಿ ಹೋಗಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನನ್ನ ಏರಿಯಾದಲ್ಲಿ ಭೂತನಾ? ನನ್ನ ಏರಿಯಾದಲ್ಲಿ ಭೂತ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿಂದ 50 ಕಿಲೋಮೀಟರ್ ದೂರದಲ್ಲಿ ಭೂತ ಏನಾದ್ರೂ ಬಂದ್ರೆ ಜನ ಹೇಳ್ತಾರೆ ಓಡ್ ಹೋಗು, ಇಲ್ಲಾಂದ್ರೆ ಲಡ್ಡು ಸಿಂಗ್ ಬರ್ತಾರೆ, ಆಮೇಲೆ ಭೂತ ಓಡ್ ಹೋಗುತ್ತೆ. ನೋಡು ನೋಡು, ಲಡ್ಡು ಸಿಂಗ್ ಬಂದಲ್ಲ, ಅದಕ್ಕೆ ಭೂತ ಓಡ್ ಹೋಯ್ತು. ಲಡ್ಡು ಸಿಂಗ್ ಬರ್ಲಿಲ್ಲ ಅಂದ್ರೆ ಏನಾಗ್ತಿತ್ತು ಹೇಳು. ಇವತ್ತು ರಾತ್ರಿ ನಿನ್ನ ಪೊಲೀಸ್ ಸ್ಟೇಷನ್ಗೆ ಭೂತ ಬರುತ್ತೆ, ಆಗ ನೋಡೋಣ ನೀನ್ ಏನ್ ಮಾಡ್ತೀಯ ಅಂತ ಲಡ್ಡು ಸಿಂಗ್. ಇದ್ಯಾರೋ ಒಬ್ರ ಪ್ಲಾನ್ ಅನ್ಸುತ್ತೆ. ಅವನು ವೇದ ಸಿಟಿನ ಖಾಲಿ ಮಾಡ್ಬೇಕಂತ ಇದ್ದಾನೆ. ನೋಡು ಡಾಗಿ ಎಷ್ಟು ಹೆದರ್ಕೊಂಡಿದ್ದಾನೆ. ಇವನು ಮೊದಲನೇ ಸಲ ನಮ್ ಜೊತೆ ಹೀಗೆ ಮರದಲ್ಲಿ ಕೂತ್ಕೊಂಡಿರೋದು. ಇದು ಯಾವ್ದು ಭೂತ ಅಲ್ಲ, ಏಲಿಯನ್ನು. ಇದ್ ನೋಡಕ್ಕೆ ಭೂತ ತರ ಕಾಣುತ್ತಷ್ಟೇ. ನಮ್ಮ ಅಪ್ಪ ಅಮ್ಮ ಕೂಡ ವೇದ ಸಿಟಿನ ಬಿಟ್ಟೋಗಕ್ಕೆ ಯೋಚನೆ ಮಾಡ್ತಿದ್ದಾರೆ. ಇದು ನಮ್ಮ ಸಿಟಿ, ಹಾಗೆ ಯಾರು ಕೂಡ ನಮ್ಮನ್ನ ಖಾಲಿ ಮಾಡ್ಸೋಕ್ ಆಗಲ್ಲ. ಇವತ್ ರಾತ್ರಿನ ಭೂತಗಳ ಬಣ್ಣ ಬಯಲಾಗಿಸೋಣ. ಕೇಳಿಸ್ಕೊಳ್ಳಿ, ಏನ್ ಮಾಡ್ಬೇಕಂತ? ಸಿಟಿಗೆ ಈಗ ಭೂತ ಬಂತು ಅನ್ಸುತ್ತೆ. ನೋಡು ಹುಡುಕು ಎಲ್ಲಿದೆ. ಹೇ ಇನ್ಸ್ಪೆಕ್ಟರ್, ಗುಡ್ ಈವ್ನಿಂಗ್. ಇನ್ಸ್ಪೆಕ್ಟರ್, ನನ್ನ ಫ್ರೆಂಡು ಕಾಣೆಯಾಗಿದ್ದಾನೆ, ಅವನ ಹುಡುಕೊಡ್ತೀರಾ? ಕುದುರೆ ಓಡಿಸ್ತಾನೆ, ತುಂಬಾ ಚೆನ್ನಾಗಿದ್ದಾನೆ.
ಬರಲಿ, ಕೈ ನಡುಕ್ತಾ ಇದೆ. ನಿನ್ನ ಅವಾಗಿಂದ ಹುಡುಕ್ತಾ ಇದ್ದೀನಿ. ಈ ಇನ್ಸ್ಪೆಕ್ಟರ್ ತುಂಬಾ ಒಳ್ಳೆಯವರು, ಇವ್ರನ್ನ ನಮ್ಮ ಭೂತ ನಗರಿಗೆ ಕರ್ಕೊಂಡು ಹೋಗೋಣ. ಸಿಟಿನಲ್ಲಿ ನಾನ್ ನಿನ್ಗೆ ಹೆದರೋದಿಲ್ಲ, ತಾಕತ್ತಿದ್ರೆ ನನ್ನ ಹಿಡಿ. ರೇವಾ ತಯಾರಾಗಿರಿ, ನಾನು ಬರ್ತಾ ಇದ್ದೀನಿ. ನಾವು ರೆಡಿ ಆಗಿದ್ದೀವಿ. ರೇವಾ ಈಗ ಭೂತಗಳು ಕಿರಿಸ್ತವ. ಅಲ್ಲಿ ನೋಡಿ ಅವನು ಹೇಗ್ ಕಿರ್ಚ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಅವನು ಭೂತ ಅಲ್ಲ, ಭೂತದ ವೇಷ ಹಾಕೊಂಡಿರೋ ಮನುಷ್ಯ. ಅದು ಏಲಿಯನ್ ಕೂಡ ಆಗಿರ್ಬಹುದು ಅಲ್ವಾ? ಏಲಿಯನ್ಗೆ ಏನಾದ್ರೂ ಆದ್ರೆ ಅದು ಕಿರ್ಚುತ್ತೆ. ಸಾಕ್ ಮಾಡಿ ಯೂಡಿ, ಯಾವಾಗ ನೋಡಿದ್ರು ಭಯ ಪಡೋ ದಾರಿನ ಹುಡುಕ್ತೀಯ. ನೀನು ಕೂಡ ನಕ್ಲಿನೆ, ನಮಗ್ ಗೊತ್ತಿದೆ ನಿನಗ್ ತಾಕತ್ತಿದ್ರೆ ನನ್ನ ಹೆದರ್ಸು. ನನ್ನಿಂದ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತೀಯ ಮಗು? ಬ್ಯಾಟ್ರಿ ಖಾಲಿ ಆಗೋಯ್ತು. ಹೋಗ್ಬೇಕಾಗತ್ತೆ. ಈ ಮಗು ಅವನ್ ಫ್ರೆಂಡ್ಸ್ ಭೂತಕ್ಕೆ ಹೆದರೋದೇ ಇಲ್ಲ. ಬಾಸ್ಗೆ ಹೇಳ್ಬೇಕು. ಅವರಿಂದ ಫಸ್ಟ್ ರೌಂಡ್ ನಾವು ಗೆದ್ದಾಯ್ತು, ಆದ್ರೆ ನಾಳೆ ಮತ್ತೆ ಅವ್ರು ಬಂದೇ ಬರ್ತಾರೆ. ಈ ಸಲ ಪೂರ್ತಿ ತಯಾರಿ ಮಾಡ್ಕೊಂಡು ನಾವು ಅವ್ರನ್ನ ಫೇಸ್ ಮಾಡೋಣ. ನಾನು ಬಾಡಿ ಮಾತ್ರ ಅಲ್ಲ, ಬಿಲ್ಡಿಂಗ್ ಕೂಡ ಮಾಡ್ತೀನಿ. ಆದ್ರೆ ನೀವು ಏನು ಮಾಡೋದಕ್ಕಾಗಲ್ಲ. ಒಂದು ಮಗುನ ಹೆದರ್ಸೋದಕ್ಕಾಗಲ್ವಾ? ನಾಚಿಕೆ ಆಗ್ಬೇಕು ನಿಮ್ಗೆ. ಇನ್ಯಾಕೆ ಪೊರ್ಕೆ ಹಿಡ್ಕೊಂಡು ನಿಂತಿದ್ಯಾ? ಇಲ್ಲಿಂದ ಆಚೆ ಹೋಗು. ಬಾಸ್, ನಾವಿಬ್ರು ಅವನ್ನ ಭಯ ಪಡಿಸೋದು ತುಂಬಾ ಪ್ರಯತ್ನ ಪಟ್ವಿ, ಆದ್ರೆ ಅವ್ನು ಹೆದರೋದೇ ಇಲ್ಲ. ಏನ್ ಮಾಡೋದು? ಅವನನ್ನ ಹೆದರ್ಸ್ಬೇಕು. ಅವನು ಭಯ ಪಡ್ಲಿಲ್ಲ ಅಂದ್ರೆ ಎಲ್ಲಾ ಜನ ಮತ್ತೆ ವಾಪಸ್ ಬರ್ತಾರೆ. ಈ ಹುಡುಗನ ಕತೆ ಇವತ್ತು ರಾತ್ರಿ ಮುಗಿಸ್ಲೇಬೇಕು, ಇಲ್ಲ ಅಂದ್ರೆ ವೇದ ಸಿಟಿನ ನನ್ನ ಡ್ರೀಮ್ ಸಿಟಿ ಮಾಡೋ ಕನ್ಸು ಕನ್ಸಾಗಿ ಉಳಿದು ಬಿಡುತ್ತೆ. ನಿನ್ನೆ ರಾತ್ರಿ ಏನಾಗಿತ್ತು? ನಿನ್ನೆ ರಾತ್ರಿ ನಾನು ಭೂತಗಳಿಗೆ ಎಷ್ಟ ಆಟ ಆಡಿಸ್ದೆ ಗೊತ್ತಾ? ಎಷ್ಟ ಆಟ ಆಡಿಸಿದೀನಿ ಅಂತ ನೀವು ಅದನ್ನ ಕೇಳಬಾರ್ದು. ಜಯರಾಮ ಹೇಳವ್ರಿಗೆ, ಒಂದು ಹೆಣ್ಣು ಭೂತ ಪರಕೆ ಕಡ್ಡಿ ಮೇಲೆ ಬಂದು ಸಾರ್ ಪ್ಯಾಂಟು. ಜೈರಮ್ಮ ಸಾಕ್ ನಿಲ್ಸು, ನೀನಂತೂ ಬರೀ ಪ್ಯಾಂಟ್ ವಿಷಯನೇ ಹೇಳ್ತಾ ಇರ್ತೀಯ.
ಈಗ ಹೇಳ್ತೀನಿ ಕೇಳು. ಒಂದು ಭೂತ ಕುದುರೆ ಮೇಲ್ ಬಂದಿತ್ತು, ಅದ್ರ ಜೊತೆಗ್ ಒಂದ್ ಭೂತನ ಪೊರ್ಕೆ ಮೇಲ್ ಕರ್ಕೊಂಡ್ ಬಂದಿತ್ತು. ಆ ಭೂತ ಕುದುರೆ ಮೇಲ್ ಬಂದಿತ್ತಲ್ಲ, ನನಗ್ ಕೋಪ ಬಂತು. ಆಗ ಅಷ್ಟೇ ನಾನು ಹೇಳ್ದೆ, ಹೋಗಿಲ್ಲಿಂದ ಮತ್ತಿಲ್ಲ ಅಂದ್ರೆ ನಂಗ್ ಕೋಪ ಬರ್ಸ್ಬೇಡ. ಅದ್ ನಗೋಕ್ ಶುರು ಮಾಡ್ತು. ನಾನ್ ಅದಕ್ಕೆ ಕಪಾಳಕ್ಕೊಂದು ಹೇಗ್ ಬಿಟ್ಟೆ ಗೊತ್ತಾ? ಆ ಭೂತ ಪೊರ್ಕೆ ಹಿಡ್ಕೊಂಡು ಗಿರ್ಗಿರ ಅಂತ ತಿರುತ್ತು. ಅದನ್ನ ಕೇಳ್ಬೇಡ. ನಿಜವಾಗ್ಲು ನಿಜ ಅಲ್ದೆ ಏನು ಸುಳ್ಳ? ನಿಜ, ಇದು ನಿಜ, ನಿಜವಾಗ್ಲು ನಿಜ. ಆಮೇಲೆ ಏನಾಯ್ತು? ಆಮೇಲೆ ಅಷ್ಟೇ. ಏ ನಡೀರಿ ನಡೀರಿ ಇಲ್ಲಿಂದ. ಯಾವಾಗ ನೋಡಿದ್ರು ಇಂಟರ್ವ್ಯೂ ಅಂತ ಬರ್ತಾನೆ ಇರ್ತೀರಾ, ಬೇರೆ ಕೆಲ್ಸ ಇಲ್ಲೇನೋ ನನಗೆ. ನಡೀರಿ. ಲಡ್ಡು ಸಿಂಗ್ ಸರ್, ಇವತ್ತು ರಾತ್ರಿ ಅವ್ರು ಮತ್ತೆ ಬರ್ತಾರೆ, ನಮಗೆ ನಿಮ್ ಸಹಾಯ ಬೇಕು. ಮಾಡ್ತೀನಿ ಶಿವ, ಖಂಡಿತ ಸಹಾಯ ಮಾಡ್ತೀನಿ. ವೇದಾ ಸಿಟಿಗೋಸ್ಕರ ನಾನೇನ್ ಬೇಕಾದ್ರೂ ಮಾಡ್ತೀನಿ. ನೀವಿವತ್ತು ಆ ಭೂತನ ಹಿಡಿಯೋಕ್ ಹೋಗ್ತಿದ್ದೀರಾ ಅಂದ್ರೆ ವೇದಾ ಸಿಟಿ ಖಾಲಿ ಆಗಲ್ಲ, ಲೈವ್ ಟೆಲಿಕಾಸ್ಟ್ ಮಾಡ್ತೀವಿ, ಮತ್ತೆ ಅದನ್ನ ಎಲ್ಲರೂ ನೋಡ್ತಾರೆ. ಅದಿ ಯುಡಿ ಎಲ್ಲರೂ ತಯಾರಾಗಿದ್ದೀರಾ? ಭೂತಗಳ ಗುಂಪೆ ಬರ್ತಿದೆ, ತಯಾರಾಗಿರಿ. ಲಡ್ಡು ಸಿಂಗ್ ಸರ್ ರೆಡಿನಾ? ಅವ್ರು ಬರ್ತಿದ್ದಾರೆ. ನಾನ್ ರೆಡಿ ಇದ್ದೀನಿ, ಆದ್ರೆ ಆದ್ರೆ ನನ್ನ ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ, ನನ್ನ ಕಾಲೆಲ್ಲ ನಡುಕ್ತಾ ಇದೆ. ಓಕೆ, ನಾನು ಅವ್ರನ್ನ ಕರ್ಕೊಂಡ್ಬರ್ತೀನಿ. ಯಾವ ಮಣ್ಣಲ್ಲಿ ಹುಡುಗನ್ ಹೆತ್ತಿದಾರೋ ಗೊತ್ತಿಲ್ಲ, ಯಾವ್ದಕ್ಕೂ ಹೆದರಲ್ಲ. ಅಲ್ಲೋಡಿ, ಅವನೇ ಆ ಹುಡ್ಗ, ಇವತ್ತವನು ಉಳಿಬಾರ್ದು. ಶಿವಾನೇ ಕಳ್ಳರು ಕದಿಮರ್ ಜೊತೆ ಹೊಡೆದಾಡ್ತಿದ್ದ, ಇವಾಗ ಭೂತಗಳ ಜೊತೆನೂ ಹೊಡೆದಾಡ್ತಿದ್ದಾನೆ. ಅಯ್ಯೋ, ಇವ್ನ ಯಾರಾದ್ರೂ ನಿಲ್ಸಿ. ಅಯ್ಯೋ, ಭೂತ ಏನು ಇಲ್ಲ, ನೋಡ್ತಾ ಇರು, ಶಿವ ಈಗ ಅದನ್ನ ಪ್ರೂವ್ ಮಾಡ್ತಾನೆ. ಲಡ್ಡು ಸಿಂಗ್ ಸರ್ ಸರಿ. ನನ್ನ ಏರಿಯಾದಲ್ಲಿ ಭೂತದ ನಾಟಕ, ಭೂತದ ನಾಟಕ ಆಡ್ತೀರಾ? ಈಗ ತೋರಿಸ್ತೀನಿ. ನಾನು ಬಾಡಿ ಮಾತ್ರ ಅಲ್ಲ, ಬಿಲ್ಡಿಂಗ್ ಕೂಡ ಮಾಡ್ತೀನಿ. ಇವತ್ತು ನಿನಗೆ ಹೇಗ್ ಬುದ್ಧಿ ಕಲಿಸ್ತೀನಿ ಅಂದ್ರೆ, ಇನ್ ಯಾವತ್ತು ನೀನು ನನ್ನ ಕೆಲ್ಸಕ್ಕೆ ಅಡ್ಡ ಬರ್ಲೇಬಾರ್ದು. ನಕಲಿ ಭೂತ ಸರ್, ನಿಮ್ಮ ಮುಖನಾದ್ರೂ ತೋರಿಸಿ, ನಮಗ್ ಗೊತ್ತು ನೀವು ಡೂಪ್ಲಿಕೇಟ್ ಅಂತ. ನೀನು ನನ್ನ ಎಲ್ಲ ಪ್ಲಾನ್ ಅನ್ನ ಮಣ್ಣಲ್ಲಿ ಬೂದಿ ಮಾಡ್ಬಿಟ್ಟೆ. ಮಗು, ನೀನಿವತ್ತು ಇಲ್ಲಿಂದ ಬಚಾವ್ ಆಗೋದಕ್ಕಾಗಲ್ಲ. ಮಗು ಅಂತ ಹೇಳ್ಬೇಡಿ ಅಂಕಲ್. Yeah.
ಶಿವ, ಈ ಸಿಟಿ ನಂದು. ಇದನ್ನೆಲ್ಲ ಖಾಲಿ ಮಾಡಿ ಇಲ್ಲೊಂದು ದೊಡ್ಡ ಮಾಡರ್ನ್ ಸಿಟಿ ಮಾಡಬೇಕು ಅಂತ ನಾನಿದ್ದೆ, ಆದ್ರೆ ನೀನು ನನ್ನ ಐಡಿಯಾನೆಲ್ಲ ಹಾಳು ಮಾಡಿಬಿಟ್ಟೆ. ಆದ್ರೆ ಇವತ್ತು ನಾನು ನಿನಗೊಂದು ಗತಿ ಕಾಣಿಸ್ತೀನಿ. ಈಗ ಮಜಾ ಬರ್ತಾ ಇದೆ. ಸಾಕು ನಿಲ್ಸೋ, ಸಾಕು ನಿಲ್ಸೋ, ಸಾಕಪ್ಪ. ಇನ್ಸ್ಪೆಕ್ಟರ್, ಏನ್ ನೋಡ್ತಾ ಇದ್ದೀರಾ? ಅರೆಸ್ಟ್ ಮಾಡಿ ನನ್ನ. ಏ ನಡಿಯೋ, ಜೈಲಲ್ಲಿ ಬಾಡಿ ಬಿಲ್ಡ್ ಮಾಡುವಂತೆ, ಬಿಲ್ಡಿಂಗ್ ಮಾಡೋ ಕೆಲಸ ಇನ್ನೂ ಬಾಕಿ ಇದೆ. ನಡಿ. ಶಿವ ಮತ್ತೆ ಈ ವೇದಾ ಸಿಟಿನ ಕಾಪಾಡ್ಬಿಟ್ಟ. ಹೇಗೆ ಕಾಪಾಡ್ದ, ಏನ್ ಮಾಡ್ದ, ಎಲ್ಲ ಪೂರ ಇದೆ ನೋಡಿ. ಇವತ್ತು ರಾತ್ರಿ 8 ಗಂಟೆಗೆ ನಿಮ್ಮ ವೇದಾ ಚಾನಲ್ನಲ್ಲಿ.